ನಮಸ್ಕಾರ ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋಲಿ ನಾನು ಎರಡು ರೆಸಿಪಿಗಳನ್ನ ತೋರಿಸ್ತಾ ಇದ್ದೀನಿ ಈ ಎರಡು ರೆಸಿಪಿಗಳು ಮಾಡ್ಲಿಕ್ಕೆ ಎಣ್ಣೆ ಅವಶ್ಯಕತೆ ಇಲ್ಲ ರವೆನ ಉಪಯೋಗ ಮಾಡಿ ಮೆದುವಾದ ಮೃದುವಾದ ಹಬೆಗಡ್ಬು ಮತ್ತೆ ಕಾರ್ಖಾರ್ವಾಗಿರ ಮೆಂತ್ಯ ಕಾಳಿನ ಚಟ್ನಿ ಎರಡು ರೆಸಿಪಿಗಳನ್ನ ಪ್ರಯತ್ನ ಮಾಡಿ ನೋಡಿ ಇಷ್ಟ ಆದ್ರೆ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇದು ಕೂಡ ತುಂಬಾನೇ ಮುಖ್ಯ ಇದರಿಂದ ನನ್ನ ಹೊಸ ವಿಡಿಯೋ ರಿಲೀಸ್ ಆದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಈಗ ರವೆನ ಉಪಯೋಗ ಮಾಡಿ ಮೆದುವಾದ ಮೃದುವಾದ ಹಬೆಗಡುಬು ಮತ್ತೆ ಮೆಂತ್ಯ ಕಾಳಿನ ಚಟ್ನಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಇದು ಉಪ್ಪಿಟ್ಟು ರವೆ ಕಾಲ್ ಕೆಜಿ ಅಷ್ಟು ಇದಕ್ಕೆ ಬದಲಾಗಿ ಬನ್ಸಿ ರವೆ ಅಥವಾ ಚಿರೋಟಿ ರವೆನ ಕೂಡ ಉಪಯೋಗ ಮಾಡಬಹುದು ಹೇಳ್ತಾರೆ ಅಳ್ತಿಯಲ್ಲಿ ಮಾಡ್ಕೊಂಡ್ರೆ ಸುಮಾರು ಇಬ್ಬರಿಂದ ಇಬ್ಗೆ ಸಾಕಾಗುತ್ತೆ ಈಗ ಇದನ್ನ ತೊಳ್ಕೊಳ್ಳೋಣ ರವೆನ ತೊಳೆದಾದ್ಮೇಲೆ ಸ್ವಲ್ಪ ಹೊತ್ತು ಹಾಗೇ ಬಿಡಿ ರವೆ ಎಲ್ಲಾ ಕೆಳಗೆ ನಿಲ್ಲತ್ತೆ ಆಮೇಲೆ ಮೇಲೆ ಇರುತ್ತಲ್ಲ ನೀರು ಅದನ್ನ ತೆಗಿಬೇಕಾಗತ್ತೆ ಈಗ ರವೆನ ತೊಳೆದು ನೀರ್ನ ತೆಗ್ದಿದ್ದಾಗಿದೆ ಕ್ಲೀನ್ ಆಗಿರೋ ನೀರ್ನ ಸೇರಿಸ್ತಾ ಇದೀನಿ ಇದನ್ನ ನೆನೆಸ್ಕೋಬೇಕು ಸುಮಾರು ಒಂದು ಅರ್ಧ ಗಂಟೆ ಜಾಸ್ತಿ ಟೈಮ್ ಇಲ್ಲ ಅಂದ್ರೆ ಒಂದು ಇಪ್ಪತ್ತು ನಿಮಿಷ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಈಗ ಸುಮಾರು ಒಂದು ಅರ್ಧ ಗಂಟೆ ಆದ್ಮೇಲೆ ರವೆನ ನೆನೆಸ್ಲಿಕ್ಕೆ ಜಾಸ್ತಿ ನೀರು ಹಾಕಿದ್ರೆ ಎಕ್ಸ್ಟ್ರಾ ನೀರ್ನ ತೆಗೆದ್ಬಿಡಿ ರುಬ್ಬಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ನೀರ್ನ ಬಿಡಿ ಇದು ಹಸಿ ತೆಂಗಿನ ತುರಿ ಸಣ್ಣ ತೆಂಗಿನಕಾಯಿಯಲ್ಲಿ ಅರ್ಧ ಚಿಪ್ಪಸ್ ನ ಉಪಯೋಗ ಮಾಡಿದ್ದೆ ರುಚಿಗ್ ತಕ್ಕಷ್ಟು ಉಪ್ಪು ಇದ್ರ ಕನ್ಸಿಸ್ಟೆನ್ಸಿ ಇಡ್ಲಿ ಇಟ್ಟು ಬರುತ್ತಲ್ಲ ಆ ರೀತಿಯಾಗಿರ್ಲಿ ಈಗ ನಾನು ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ಮೊದಲೇ ಹೇಳ್ದಂಗೆ ಇಡ್ಲಿ ಇಟ್ಟು ಬರುತ್ತಲ್ಲ ಆ ಕನ್ಸಿಸ್ಟೆನ್ಸಿಯಲ್ಲಿ ಆ ಅದಲ್ಲಿರಲಿ ಬಾಣಲೆ ಇಟ್ಕೊಂಡು ಗ್ಯಾಸ್ ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ರುಬ್ಕೊಂಡಿದ್ನಲ್ಲ ಹಸಿ ತೆಂಗಿನ ತುರಿ ಮತ್ತು ರವೆನ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲೇ ಇಟ್ಕೊಂಡಿರಿ ಕಂಟಿನ್ಯೂಸ್ ಆಗಿ ಕಲಿಸ್ತಾನೇ ಇರಬೇಕು ಇದು ಮುದ್ದೆ ಕಟ್ಟ ಹದದಲ್ಲಿ ಬರುತ್ತೆ ಆ ರೀತಿ ಬರೋವರೆಗೂ ಬೇಯಿಸ್ಕೋಬೇಕಾಗುತ್ತೆ ಸುಮಾರು ಒಂದು ಮೂರಿಂದ ನಾಲ್ಕು ನಿಮಿಷದಲ್ಲೇ ಆಗೋಗುತ್ತೆ ಇದು ಸ್ಟಾರ್ಟಿಂಗಲ್ಲಿ ಗಂಟಾಗಿದೆ ಅನಿಸುತ್ತೆ ಕಲಿಸ್ತಾ ಇದ್ರೆ ಅದೆಲ್ಲ ಕರ್ಗೋಗುತ್ತೆ ಯೋಚನೆ ಮಾಡೋ ಅವಶ್ಯಕತೆ ಏನಿಲ್ಲ ಮೊದಲೇ ಹೇಳ್ದಂಗೆ ಮುದ್ದೆ ಕಟ್ಟ ಹದದಲ್ಲಿ ಬರಬೇಕು ಇದು ಬೇಯ್ತಾ ಬೇಯ್ತಾ ಒಂದು ಗಂಟೆ ಇರೋದಿಲ್ಲ ಲೋ ಫ್ಲೇಮಲ್ಲೇ ಇಟ್ಕೊಂಡಿರಿ ಈಗಿದಾಗಿದೆ ಇದು ಪರ್ಫೆಕ್ಟಾಗಿರೋ ಕನ್ಸಿಸ್ಟೆನ್ಸಿ ರವೆ ಮತ್ತು ಹಸಿ ತೆಂಗಿನ ತುರಿ ಹಾಕಿದ್ವಲ್ಲ ಅದು ಕೂಡ ಚೆನ್ನಾಗಿ ಬೆಂದಿದೆ ಇದ್ರ ಮೇಲೆ ಸ್ವಲ್ಪ ಒಂದು ಚಮಚದಷ್ಟು ನೀರನ್ನ ಚಿಮಕ್ಸ್ಕೊಳ್ಳಿ ಗ್ಯಾಸ್ ಸ್ಟೌವ್ನ ಆಫ್ ಮಾಡಿ ಒಂದೆರಡು ನಿಮಿಷ ಮುಚ್ಚಿಡಿ ಸ್ವಲ್ಪ ಮಟ್ಟಕ್ಕೆ ಕಷ್ಟ ಕೈ ಹಾಕೋ ಮಟ್ಟಕ್ಕೆ ಕಷ್ಟ ತಣ್ಣಗಾಗಲಿ ಇದು ತಣ್ಣಗಾಗಷ್ಟ ಮೆಂತ್ಯ ಕಾಳಿನ ಚಟ್ನಿನ ತಯಾರಿ ಮಾಡ್ಕೊಳ್ಳೋಣ ಬಾಣಲೆ ಇಟ್ಕೊಂಡಿದ್ದೀನಿ ಸುಮಾರು ಒಂದು ಚಮಚದಷ್ಟು ಎಣ್ಣೆ ಇಷ್ಟೇ ಸಾಕಾಗುತ್ತೆ ಇದು ಕಡಲೆ ಬೇಳೆ ಸುಮಾರು ಒಂದು ಎರಡರಿಂದ ಮೂರು ಚಮಚದಷ್ಟು ಟಿಫನ್ ಎಲ್ಲ ತಿಂತೀವಲ್ಲ ಆ ಚಮಚದಲ್ಲಿ ಸುಮಾರು ಒಂದು ಎರಡರಿಂದ ಮೂರು ಚಮಚದಷ್ಟು ಇದು ಮೆಂತ್ಯ ಕಾಳು ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಇಷ್ಟೇ ಸಾಕಾಗುತ್ತೆ ಇದಕ್ಕಿಂತ ಜಾಸ್ತಿ ಹಾಕೊಂಡ್ರೆ ತುಂಬಾನೇ ಕಹಿ ಬರುತ್ತೆ ತಿನ್ಲಿಕ್ಕೆ ಆಗೋದಿಲ್ಲ ಅಥವಾ ನಿಮಗೆ ಕಹಿ ಇಷ್ಟ ಇದ್ರೆ ಇದರ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ ಆರೋಗ್ಯಕ್ಕೆ ಒಳ್ಳೇದು ಈಗ ಎರಡು ಪದಾರ್ಥಗಳನ್ನ ಸ್ವಲ್ಪ ಮಟ್ಟಕ್ಕಷ್ಟು ಕೆಂಪಾಗ ಅವ್ರಗು ಲೋ ಫ್ಲೇಮ್ ಇಟ್ಕೊಳ್ಳಿ ಆಗಾಗ ಕಲಿಸ್ತಾನೆ ಇರಿ ಇದಕ್ಕೆ ಬೇರೆ ಪದಾರ್ಥಗಳನ್ನ ಸೇರಿಸ್ಕೋಬೇಕು ಆದರೆ ಈಗ ಬೇಡ ಸ್ವಲ್ಪ ಮಟ್ಟಕ್ಕಷ್ಟು ಹುರಿದಾದ ನಂತರ ಸೇರಿಸ್ಕೊಳ್ಳೋಣ ಲೋ ಫ್ಲೇಮಲ್ಲೇ ಇಟ್ಕೊಂಡಿರಿ ಆಗಾಗ ಕಲಿಸ್ತಾ ಇರಿ ಈಗ ಕಡಲೆಬೇಳೆ ಮತ್ತೆ ಮೆಂತ್ಯಕಾಳನ್ನ ಹುರ್ಕೊಂಡಿದ್ದೀನಿ ಇಷ್ಟು ಸಾಕು ಒಣ್ಮೆಣಸಿನ್ಕಾಯಿ ಸುಮಾರು ಒಂದು ಮೂರಿಂದ ನಾಲ್ಕಷ್ಟು ನಾನು ಬ್ಯಾಡಗಿ ಒಣ್ ಉಪಯೋಗ ಮಾಡ್ತಾ ಇದ್ದೀನಿ ಇದಕ್ಕೆ ಬದಲಾಗಿ ಗುಂಟೂರು ಒಣಮೆಣಸಿನ್ಕಾಯಿ ಇದ್ರೆ ಅದನ್ನು ಕೂಡ ಸೇರಿಸಕೋಬಹುದು ಅಥವಾ ಒಣಮೆಣಸಿನ್ಕಾಯಿ ಮನೇಲೇ ಇಲ್ಲ ಅಂದ್ರೆ ಹಚ್ಕಾರದ ಪುಡಿನ ಕೂಡ ಸೇರಿಸಕೋಬಹುದು ರುಚಿಗೆ ತಕ್ಕಷ್ಟು ಹುಣಸೆ ಹಣ್ಣು ಈ ಪದಾರ್ಥಗಳನ್ನ ಮೇಲೆ ಸುಮಾರು ಒಂದ್ ಎರಡರಿಂದ ಮೂರು ನಿಮಿಷದವರೆಗೂ ಹುರ್ಕೊಳ್ಳಿ ಲೋ ಫ್ಲೇಮ್ ಅಲ್ಲಿ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಗರ್ಗರಿಯಾಗಾಗಲಿ ಎಲ್ಲ ಆದ್ಮೇಲೆ ಕೊನೆಯಲ್ಲಿ ಬೆಳ್ಳುಳ್ಳಿ ಸುಮಾರು ಒಂದೆರಡರಿಂದ ಮೂರು ಹೆಸರು ಕೊನೆಯಲ್ಲಿ ಹಾಕೊಳ್ಳೋದ್ರಿಂದ ಇದ್ರ ಫ್ಲೇವರು ಪರಿಮಳ ಚೆನ್ನಾಗಿರುತ್ತೆ ಅಥವಾ ನೀವು ಹುಣಸೆ ಹುಣಸೆನ್ನ ಹಾಕೊಂಡ್ರಲ್ಲ ಅದ್ರ ಜೊತೆಲಿ ಕೂಡ ಹಾಕೋಬಹುದು ಬಾಣಲಿ ಮತ್ತೆ ಬೇರೆ ಪದಾರ್ಥಗಳು ಸಾಕಷ್ಟು ಬಿಸಿ ಇರುತ್ತಲ್ಲ ಅಷ್ಟೇ ಸಾಕಾಗುತ್ತೆ ಗ್ಯಾಸ್ ಸ್ಟೌವ್ನ ಆಫ್ ಮಾಡ್ಕೊಳ್ಳಿ ಈಗ ಚಟ್ನಿನ ರುಬ್ಕೊಳ್ಳಿಕ್ಕೆ ಈ ಪದಾರ್ಥಗಳು ತುಂಬಾ ಜಾಸ್ತಿ ಬಿಸಿ ಇದೆ ಇದು ತಣ್ಣಗಾಗಷ್ಟಲ್ಲಿ ರವೆನ ಬೇಯಿಸ್ಕೊಂಡಿದ್ವಲ್ಲ ಅದು ತಣ್ಣಗಾಗಿದೆ ಅದರ ಮುಂದಿನ ಸ್ಟೆಪ್ ಏನಂತ ನೋಡೋಣ ಈಗ ಇದನ್ನ ಚೆನ್ನಾಗಿ ನಾದ್ಕೋಬೇಕು ಸುಮಾರು ಒಂದೆರಡು ನಿಮಿಷದವರೆಗೂ ಮೇಲ್ಗಡೆ ಎಲ್ಲ ಬಿರುಕಿರುತ್ತಲ್ಲ ಅದೆಲ್ಲ ಹೋಗಿ ಸ್ಮೂತ್ ಆಗೋವರೆಗೂ ನಾದ್ಕೋಬೇಕಾಗುತ್ತೆ ಅದಕ್ಕೋಸ್ಕರನೇ ಇದು ತಣ್ಣಗಾಗೋವರೆಗೂ ಬಿಡೋದು ಮುಖ್ಯವಾಗಿರುತ್ತೆ ಈಗ ನೋಡಿ ಇದು ಪರ್ಫೆಕ್ಟಾಗಿರೋ ಕನ್ಸಿಸ್ಟೆನ್ಸಿ ಈ ರೀತಿಯ ಮೃದುವಾಗಿರಬೇಕು ಈಗ ಮುಂದಿನ ಸ್ಟೆಪ್ಪು ಕಡುಬುಗಳನ್ನ ಮಾಡ್ಕೊಳ್ಳೋದು ನಿಮಗೆ ಯಾವ ರೀತಿ ಇಷ್ಟ ಯಾವ ಶೇಪ್ ಇಷ್ಟ ಅದನ್ನು ಮಾಡ್ಕೊಳ್ಳಿ ನಾನು ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಇದು ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ಇದು ಸ್ಟೀಮ್ ಮಾಡಲಿಕ್ಕೆ ಇಡ್ಲಿ ಪ್ಲೇಟ್ ಕೂಡ ಉಪಯೋಗ ಮಾಡ್ಬೋದು ಅಥವಾ ಅನ್ನ ಎಲ್ಲ ಮಾಡ್ತೀವಲ್ಲ ಕುಕ್ಕರ್ ಪ್ಲೇಟ್ ಇರುತ್ತಲ್ಲ ಅದನ್ನು ಕೂಡ ಉಪಯೋಗ ಮಾಡ್ಬೋದು ನಾನು ಅದರಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ನಾನು ಈ ರೀತಿಯಾಗಿ ಇಷ್ಟು ಕಡುಬುಗಳನ್ನ ಮಾಡ್ಕೊಂಡಿದ್ದೀನಿ ನೋಡೋಕ್ಕೂ ಚೆನ್ನಾಗಿದೆ ಅಲ್ವಾ ಈಗ ಇದನ್ನು ಸ್ಟೀಮ್ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಹತ್ತು ನಿಮಿಷ ಇಡ್ಲಿ ಎಲ್ಲ ಸ್ಟೀಮ್ ಮಾಡ್ಕೊಳ್ತೀರಲ್ಲ ಅದೇ ರೀತಿಯಾಗಿ ಕುಕ್ಕರಲ್ಲಿ ಕೆಳಗಡೆ ಪ್ಲೇಟ್ ಹಾಕಿ ಸ್ವಲ್ಪ ನೀರು ಹಾಕಿ ಅದರ ಮೇಲೆ ಇದನ್ನ ಇಟ್ಕೊಳ್ಳಿ ಇದು ಸ್ಟೀಮ್ ಆಗೋಷ್ಟರಲ್ಲಿ ಚಟ್ನಿನ ರುಬ್ಕೊಳ್ಳೋಣ ಮೊದಲಿಗೆ ಹುರ್ಕೊಂಡಿದ್ನಲ್ಲ ಆ ಪದಾರ್ಥಗಳು ಒಂದು ಚಮಚದಷ್ಟು ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಇದು ಹಸಿ ತೆಂಗಿನ ತುರಿ ಸಣ್ಣ ತೆಂಗಿನಕಾಯಿಯಲ್ಲಿ ಅರ್ಧ ತೆಂಗಿನಕಾಯಿನ ಉಪಯೋಗ ಮಾಡಿದ್ದೆ ಇದಕ್ಕೆ ಬದಲಾಗಿ ಒಣ ಕೂಡ ಉಪಯೋಗ ಮಾಡಬಹುದು ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಒಣ ಕೊಬ್ಬರಿನ ಉಪಯೋಗ ಮಾಡಿದ್ರೆ ಅರ್ಧ ಕಪ್ ಅಷ್ಟು ನೀರು ರುಬ್ಕೊಳ್ಳೋವಾಗ ಕಡಿಮೆ ನೀರ್ ಹಾಕಿ ರುಬ್ಕೊಳ್ಳಿ ರುಬ್ಬಿದ ನಂತರ ನಿಮ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ನೀರ್ನ ಹಾಕಿ ಕನ್ಸಿಸ್ಟೆನ್ಸಿ ಅದನ್ನ ಸರಿಪಡಿಸ್ಕೋಬಹುದು ಸ್ಟಾರ್ಟಿಂಗ್ ಅಲ್ಲೇ ಜಾಸ್ತಿ ನೀರ್ ಹಾಕೊಂಡ್ರೆ ಬೇಗ ನುಣಗಾಗೋದಿಲ್ಲ ಈಗ ನಾನು ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ತೆಳುವಾಗೂ ಬೇಡ ಗಟ್ಟಿಯಾಗೂ ಬೇಡ ಇದಕ್ಕೆ ಒಗ್ಗರಣೆ ಹಾಕುವ ಅವಶ್ಯಕತೆ ಏನಿಲ್ಲ ನಿಮ್ಗೆ ಇಷ್ಟ ಇದ್ರೆ ಸಾಸಿವೆ ಕರ್ಬೇವಿನ ಸೊಪ್ಪು ಒಗ್ಗರಣೆ ಹಾಕಬಹುದು ಈಗ ಸ್ಟೀಮ್ ಆಗಿದೆ ಹತ್ತು ನಿಮಿಷ ಆದ ನಂತರ ಹತ್ತು ನಿಮಿಷ ಆಗಿ ಗ್ಯಾಸ್ ಸ್ಟವ್ ಆದ್ಮೇಲೆ ಒಂದು ಐದು ನಿಮಿಷ ಬಿಡಿ ಕರೆಕ್ಟ್ ಆಗಿ ಸೆಟ್ ಆಗಲಿ ಈಗ ಪ್ಲೇಟ್ ಅಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನಾನು ಚಟ್ನಿಗೆ ಒಗ್ಗರಣೆ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಕರ್ಬೇವಿನ ಸೊಪ್ಪು ಒಗ್ಗರಣೆ ಮತ್ತೆ ಸೇರಿಸಿಲ್ಲ ನೋಡಿ ರವೆ ಕಡುಬು ಎಷ್ಟು ಮೃದುವಾಗಿದೆ ತುಂಬಾನೇ ರುಚಿಕರವಾಗಿ ಕೂಡ ಇರುತ್ತೆ ಮತ್ತೆ ಇದು ಮಾಡಲಿಕ್ಕೆ ಎಣ್ಣೆ ಅವಶ್ಯಕತೆ ಇಲ್ಲ ಪ್ರಯತ್ನ ಮಾಡಿ ನೋಡಿ ಇಷ್ಟ ಆದರೆ ನನ್ನ ಚಾನೆಲ್ನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು